ನನಗೆ ಎಷ್ಟು ನಂಬರ್ಸ್ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ನಿಂದ ಕೆಲವು ಶಾಸಕರುಗಳು ಭಾರತೀಯ ಜನತಾ ಪಕ್ಷಕ್ಕೆ ಬರುವಂಥದ್ದು ಬರುವಂಥ ದಿನಗಳಲ್ಲಿ ತಾವೇ ನೋಡ್ತೀರಿ. ನೋಡೋಣ, ಎಲ್ಲವೂ ನಾನು ಮುಂಚೆನೆ ಹೇಳಲಿಕ್ಕೆ ಆಗಲ್ಲ. ಈಗ ಜನಸಾಮಾನ್ಯರಲ್ಲಿ ಒಂದು ರೂಮರ್ ಬರ್ತಾ ಇದೆ, ಯಾವುದೇ ಕ್ಷಣದಲ್ಲಿ ಚುನಾವಣೆ ಘೋಷಣೆ ಆಗ್ಬೋದು ಅಂತ, ಏನು ಹೇಳ್ತೀರಿ? ನೋಡಿ, ಅಂತ್ಯಕ್ಕಂತ್ಯಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ. ಮೇ 3ನೇ ತಾರೀಕುವರೆಗೂ 3ನೇ ವಾರದವರೆಗೂ ಕೂಡ ನಮ್ಗೆ ಅವಕಾಶ ಇದೆ. ನಾನು ನಿರೀಕ್ಷೆ ಮಾಡುವಂಥ ಚುನಾವಣೆ ಮೇ 2ನೇ ವಾರದಲ್ಲಿ ಆಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿದ್ದೇನೆ. ಅದು ಸ್ವಾಭಾವಿಕವಾಗಿ ನಡೆದರೆ ಅಥವಾ ಅಂತಿಮವಾಗಿ ಏನು ಮುಖ್ಯ ಆಯುಕ್ತರು ಏನಿರ್ತಾರೆ ಅವ್ರ ನಿರ್ಣಯ ಅಂತಿಮ ಇರ್ತದೆ. ಕೇಂದ್ರ ಚುನಾವಣಾ ಆಯುಕ್ತರು ಏನಿದ್ದಾರೆ ಅವರ ನಿರ್ಣಯ ಅಂತಿಮವಾಗಿರ್ತದೆ. ಅದು ಯಾವಾಗ ಘೋಷಣೆ ಮಾಡಿದ್ರೂ ಕೂಡ ನಾವು ಸನ್ನದ್ಧರಾಗಿದ್ದೀವಿ, ನಮ್ಮ ಪಕ್ಷ ನಮ್ಮ ಸನ್ನದ್ಧರಾಗಿದೆ. ಪಕ್ಷ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಮತ್ತೆ 2023ರಲ್ಲಿ ನಾವೇ ಸ್ಪಷ್ಟ ಆಡಳಿತ ಮಾಡಲಿಕ್ಕೆ ನಮಗೆಷ್ಟು ಸೀಟುಗಳು ಬೇಕು ಅಷ್ಟು ಮತ ನಮಗೆ ಬರ್ತದೆ, ಅಷ್ಟು ಸೀಟುಗಳು ಕೂಡ ನಮಗೆ ಬರ್ತದೆ ರಾಜ್ಯದಲ್ಲಿ. ಕಾಂಗ್ರೆಸ್ ಅವರಿಗೆ 37 ಜನ ಒಂದು ತಂಡ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಿಮಗೆ? ಕಾಂಗ್ರೆಸ್ ಅವರು 37 ಜನ ಒಂದು ಘಟಾನುಘಟಿಗಳ ತಂಡ ಮಾಡಿದ್ರು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಾನು ಅವ್ರ ಬಗ್ಗೆ ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು, ಏಕೆಂದರೆ ಅವರಲ್ಲಿ ಯಾವುದೇ ಐಕ್ಯತೆ ಉಳಿದಿಲ್ಲ, ಯಾವುದೇ ಒಗ್ಗಟ್ಟು ಉಳಿದಿಲ್ಲ. ಒಗ್ಗಟ್ಟಿದೆ ಇದೆ ಇದೆ ಅಂತ ಕೈ ಎತ್ತಿ ಇಬ್ಬರು ಕೈಗಳು ಇಟ್ಕೊಂಡು ತೋರಿಸ್ತಾರೆ, ಮತ್ತೆ ಆ ಸಂದರ್ಭ ಬಿಟ್ಟು ಮುಂದೆ ಹೋಗುವಷ್ಟೊತ್ತಿಗೆ ಚುನಾವಣೆಯಲ್ಲಿ ಯಾರ ಕಾಲನ್ನು ಎಳಿಬೇಕು ಅನ್ನೋದು ಅವರು ವ್ಯೂಹವನ್ನು ರಚನೆ ಮಾಡ್ತಾರೆ. ಇದು ಅನೇಕ ವರ್ಷಗಳಲ್ಲಿ ನಾನು ಕೂಡ ಅಲ್ಲಿ ನೋಡಿ ಬಂದಿದ್ದೇನೆ, ಅದು ಮುಂದುವರಿತಾ ಇದೆ, ಈಗಲೂ ಕೂಡ ಮುಂದುವರಿತಾ ಇದೆ, ಮುಂದಕ್ಕೂ ಮುಂದುವರಿ. ಪರಮೋಚ್ಚ ನ್ಯಾಯ ನಾಯಕರು ಪಕ್ಷವನ್ನು ತಳಹಂತದಿಂದ ಕೂಡ ಕಟ್ಟಿರತಕ್ಕಂಥದ್ರಲ್ಲಿ ಪ್ರಧಾನ ಪಾತ್ರ ಅವರದ್ದು ಇದೆ. ಹಾಗಾಗಿ ಪಕ್ಷ ಅವರನ್ನು ಭಾಳ ಗೌರವದಿಂದ ಅಭಿಮಾನದಿಂದ ನೋಡಿಕೊಳ್ಳುತ್ತೆ. ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವರನ್ನು ತಂದೆ ಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ. ನಾನು ನಿನ್ನೆನೇ ಹೇಳಿದ್ದೀನಿ, ಅವರ ಒಂದು ಸಂಬಂಧ ಆಲು ಜೇನಿನಂತೆ ಇವತ್ತು ಸಂಬಂಧ ಇದೆ, ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅವರ ಆದರ್ಶ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ನವರು ಹುಟ್ಟಾಕಿರ್ತಕ್ಕಂಥ ಒಂದು ವಿಚಾರ, ಯಾಕೆಂದರೆ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರೋದರಿಂದ, ಅದರ ಬಗ್ಗೆ ಮಾಧ್ಯಮದವರು ಹೆಚ್ಚು ತೋರಿಸ್ತಾ ಇರೋದರಿಂದ ಆ ಒಂದು ಅಂಶವನ್ನು ಬೇರೆಡೆಗೆ ಶಿಫ್ಟ್ ಮಾಡೋದಕ್ಕೆ ನಮ್ಮ ಪಕ್ಷದ ಕಡೆ ವೋಟ್ ಮಾಡೋದಂಥ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ.